Hi, hello, namaste friends. Welcome to my YouTube channel Tech World with Pranika. Tech World with Pranika, mattondu videoge swagata, suswagata friends. Ivattina videodalli Dr. Ambedkar Development Corporation, Parishishtajati Parishtapangada vidyarthigalige, hage janagalige enpa andre online mukhandara arji salisidare, vivida yojanegalige online mukhandara arji salisidare, avu yava yojanegalige arji salisidare annodanna sampurna vade tilisikodtene, tappadanna skip madade poorthiyagi nodi, hage nimge ishta idre ondu like, share, subscribe madi. Nodi friends, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದರೆ ಈ ಕಲ್ಯಾಣ ಯೋಜನೆಗಳಿಗೆ ಆರ್ಥಿಕವಾಗಿ ಸದೃಢ ಮಾಡೋಕ್ಕೋಸ್ಕರ 2022-23 ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅವು ಯಾವ ಯೋಜನೆಗಳೆಂದರೆ ಸ್ವಯಂ ಉದ್ಯೋಗ ಯೋಜನೆ ಇರ್ಬೋದು, ಒಂದನೇದು ಎರಡನೇದು ಮೈಕ್ರೋ ಕ್ರೆಡಿಟ್ ಯೋಜನೆ, ಮೂರನೇದು ಭೂ ಒಡೆತನ ಯೋಜನೆ, ನಾಲ್ಕನೇದು ಗಂಗಾ ಕಲ್ಯಾಣ ಯೋಜನೆ. ಸೊ ಇನ್ನು 5 ಯೋಜನೆಗಳಲ್ಲಿ ಯಾವ್ಯಾವ ಯೋಜನೆಗಳಿಗೆ ನೀವು ಎಲಿಜಿಬಲ್ ಇರ್ತೀರ, ಏನು ಅದರ ಮಾಹಿತಿ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ ಒಂದು, ಮೈಕ್ರೋ ಕ್ರೆಡಿಟ್, ಭೂ ಒಡೆತನ ಮತ್ತು ಗಂಗಾ ಕಲ್ಯಾಣ. ಸ್ವಯಂ ಉದ್ಯೋಗದಲ್ಲಿ ನೀವು ಏನಪ್ಪ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ. ಇಲ್ಲಿ ಅರ್ಹ ನಿರುದ್ಯೋಗ ಅಭ್ಯರ್ಥಿಗಳಿಗೆ ವಿವಿಧ ಚಟುವಟಿಕೆ ಕೈಗೊಳ್ಳಲಿಕ್ಕೆ, ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಅದ್ರ ಜೊತೆಗೆ ಸ್ವಂತ ಒಂದು ಬಿಸ್ನೆಸ್ ನಡೆಸಲಿಕ್ಕೆ ಏನು ಮಾಡ್ತಾರೆ ಅಂದರೆ ಸಾಲ ಸೌಲಭ್ಯ ಕೊಡ್ತಾರೆ. ನೇರ ಸಾಲ ಮತ್ತು ಉದ್ಯಮಶೀಲತಾ ಸಾಲ ಅಂತ ಎರಡು ಬರ್ತವೆ. ಇಲ್ಲಿ ನೇರ ಸಾಲ ಅಂದರೆ ಸಣ್ಣ ಆದಾಯ ಗಳಿಸುವ 1 ಲಕ್ಷ ಒಳಗಡೆ ಇತ್ತಂದ್ರೆ 50% ಸಾಲ ಮತ್ತು 50% ಸಬ್ಸಿಡಿ ಇರುತ್ತೆ. ಅಂದರೆ 50,000 ರೂಪಾಯಿ ನಿಮಗೆ ಸಾಲ ಕೊಡ್ತಾರೆ, ಇನ್ನು 50% ಸಬ್ಸಿಡಿ ಗೌರ್ಮೆಂಟೇ ಕಟ್ಟುತ್ತೆ. ಎರಡನೇದಾಗಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ, ದ್ವಿಚಕ್ರ ವಾಹನ ಪರ್ಚೇಸ್ ಮಾಡಲಿಕ್ಕೆ ನಿಮಗೆ 50,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಆಟೋ ಅವನ್ನೆಲ್ಲ ಸರಕು ವಾಹನ ಅವನ್ನೆಲ್ಲ ತೊಗೊಳಕ್ಕೆ ಕೊಡ್ತಾರೆ. ಮತ್ತು ISB ಚಟುವಟಿಕೆಗಳಿಗಾಗಿ 2 ಲಕ್ಷ ರೂಪಾಯಿವರೆಗೂ ನಿಮಗೆ ಸಣ್ಣ ಒಂದು ಉದ್ಯಮವನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಬ್ಯಾಂಕ್ನಿಂದ ಸಾಲ ಕೊಡಿಸ್ತಾರೆ. ಮತ್ತು ಸರಕು ಸಾಗಾಣಿಕೆ ವಾಹನ ಪಡಲಿಕ್ಕೆ 3.5 ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ಬ್ಯಾಂಕ್ ಕಡೆಯಿಂದ ಕೊಡಿಸ್ತಾರೆ ಫ್ರೆಂಡ್ಸ್. ಹಾಗೆ ಎರಡನೇ ಯೋಜನೆ ಬಂದ್ಬಿಟ್ಟು ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಬರುತ್ತೆ. ಮಹಿಳೆಯರಲ್ಲಿ ಗುಂಪು ಆರ್ಥಿಕತೆಯನ್ನು ಚಟುವಟಿಕೆ ಉತ್ತೇಜನ ನೀಡುವ ಉದ್ದೇಶದಿಂದಾಗಿ ಕನಿಷ್ಠ 10 ಸದಸ್ಯರ ಒಂದು ಮಹಿಳಾ ಸ್ವಸಹಾಯ ಸಂಘ 2.5 ಲಕ್ಷ ರೂಪಾಯಿ ಕೂಡ ಮಂಜೂರು ಮಾಡ್ತಾರೆ ಸಾಲ ಸೌಲಭ್ಯವನ್ನು. ಇದರಲ್ಲಿ 1.5 ಲಕ್ಷ ರೂಪಾಯಿ ಸಹಾಯಧನ ಇರುತ್ತೆ, ಇನ್ನು 1.5 ಲಕ್ಷ ರೂಪಾಯಿ ನಿಮಗೆ ಸಾಲ ಅಂತ ಇರುತ್ತೆ. ಸೊ ಟೋಟಲ್ 2.5 ಲಕ್ಷ ರೂಪಾಯಿ ಸೇರಿಸ್ಕೊಂಡು ನೀವು ಏನು ಮಾಡೋದು ಅಂದರೆ ನಿಮ್ಮ ಸಣ್ಣ ಉಳಿತಾಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಗುಂಪು ಆರ್ಥಿಕತೆಯನ್ನು ನಿರ್ವಹಿಸ್ಬೋದು. ಇದು ಮಹಿಳೆಯರಿಗೆ ಇರುತ್ತೆ. ಮತ್ತು ಭೂ ಒಡೆತನ ಯೋಜನೆ ಅಂದರೆ ಸ್ವಂತ ಭೂಮಿಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕನಿಷ್ಠ 0.2 ಎಕರೆ ಮೇಲ್ಪಟ್ಟು ಘಟಕ ವೆಚ್ಚದಲ್ಲಿ ಗರಿಷ್ಠ 2 ಎಷ್ಟು ವಿಸ್ತೀರ್ಣ ಬರುತ್ತೋ ಅಷ್ಟು ಜಮೀನನ್ನು ಖರೀದಿಸಿ ಅದನ್ನು ಪರ್ಚೇಸ್ ಮಾಡಿ ಸರ್ಕಾರನೇ ನಿಮಗೆ ಭೂ ಒಡೆತನ ಮಾಡಲಿಕ್ಕೆ ಕೊಡ್ತಾರೆ. ಸೊ ಇದು ಏನಪ್ಪ ಅಂದರೆ 15 ವರ್ಷದವರೆಗೆ ಕೂಡ ಬೇರೆಯವರಿಗೆ ಇದನ್ನು ಮಾರಲಿಕ್ಕೆ ಅವಕಾಶ ಇರೋದಿಲ್ಲ, ಇದನ್ನು ನೀವೇ ಸ್ವಂತ ಉಳುಮೆ ಮಾಡಿ ನೀವು ಪಡಿಬೇಕಾಗತ್ತೆ. ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಬೋರ್ವೆಲ್ನ ಕೊಡಿಸೋದು ತುಂಬಾ ವೆರಿ ಇಂಪಾರ್ಟೆಂಟು. ಯಾಕಂದರೆ ನೀರಾವರಿ ಮಾಡೋಕ್ಕೆ ಸಣ್ಣ ಅತಿ ಸಣ್ಣ ರೈತರು ಹೊಂದಿರತಕ್ಕಂಥ ಕುಷ್ಕೆ ವನ ಭೂಮಿಯಲ್ಲಿ ಕೊಳವೆ ಬಾಯಿ ಕೊರಿಸಲಿಕ್ಕೆ ನೀರಾವರಿ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಹಾಗಾದರೆ ಇವೆಲ್ಲ ಯೋಜನೆಗಳಿಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಏನು ಅಂತ ನೋಡಿದ್ರೆ ಆಯಾ ನಿಗಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ suvidha.karnataka.government.in ಅಂತ ಏನು ವೆಬ್ಸೈಟ್ ಬರುತ್ತಲ್ಲ, ಈ ವೆಬ್ಸೈಟ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಹೆಚ್ಚಿನ ಮಾಹಿತಿಗಾಗಿ ನೀವೇನಪ್ಪ ಅಂದರೆ ಕಲ್ಯಾಣ ಮಿತ್ರ ಅಂತ 9482300400 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಅರ್ಜಿಗಳನ್ನ ಸುವಿಧಾ ಪೋರ್ಟಲ್ ಮುಖಾಂತರ ಮಾತ್ರ ಸಲ್ಲಿಸಬೇಕಾಗುತ್ತೆ. ನೇರವಾಗಿ ಸಲ್ಲಿಸಿದರೆ ಯಾವುದೇ ಒಂದು ಅರ್ಜಿನ ಕೂಡ ಪರಿಗಣನೆ ಮಾಡ್ಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ August 20, 2022 ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ನಿಮ್ಗೆ ಬೇಕಾಗುತ್ತೆ. ನೀವು ಯಾವ ಥರ ಅರ್ಜಿ ಸಲ್ಲಿಸ್ತೀರಾ ಮತ್ತು ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ನಿಮ್ಮ ವೋಟರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಸುವಿಧಾ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೈನ್ ಇನ್ ಆಗಬೇಕಾಗತ್ತೆ ನೀವು, ಇಲ್ಲಿ ತೋರಿಸ್ಕೊಡ್ತಾ ಇದೆ ನೋಡಿ. ಸೊ ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ, ರಿಜಿಸ್ಟರ್ ಆಗಿ ಸೈನ್ ಇನ್ ಆ್ಯಪ್ ಮುಖಾಂತರ ಕೂಡ ಸಲ್ಲಿಸ್ಬೋದು. ನೆಕ್ಸ್ಟ್ ಇಲ್ಲಿ ಬಂದು ಸೈನ್ ಇನ್ ಆಗಿ ನೀವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅರ್ಜಿನ ಸಲ್ಲಿಸಿದ್ರೆ ನಿಮ್ಮ ಹೆಸರು, ಮಾಹಿತಿ, ಆಧಾರ್ ಕಾರ್ಡ್ ಎಲ್ಲನೂ ಕೂಡ ಸಲ್ಲಿಸಿದ್ರಂದ್ರೆ ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಯಾವ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಆ ಯೋಜನೆ ಕನ್ಸಿಡರ್ ಮಾಡಿ ನಿಮಗೆ ಸಾಲ ಸೌಲಭ್ಯವನ್ನು ಮತ್ತು ವಿವಿಧ ಯೋಜನೆಗಳ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ನಿಮಗೆ ಮಂಜೂರು ಮಾಡಿ ಕೊಡ್ತಾರೆ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು ಈ ಉಡೋದ್ರಿಂದ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬರ್ಲೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.